ನಮಸ್ಕಾರ ನಾನು ನಿಮ್ಮ ವಿಜಯ ರಾಘವೇಂದ್ರ ಮಾತಾಡ್ತಾ ಇದ್ದೀನಿ ನನ್ನ ಜೊತೆ ಶ್ರೀ ರಾಜು ಭಂಡಾರಿ ಅವರು ಇದ್ದಾರೆ ಜೀವನನೇ ನಾಟಕ ಸ್ವಾಮಿ ಈ ಟೈಟಲ್ ಕೇಳಿದ್ರೇನೆ ಎಲ್ಲರಿಗೂ ಒಂದು ಸೆಕೆಂಡ್ ಒಂದು ರೀತಿ ಫಿಲಾಸಫಿ ಮನಸ್ಸಿಗೆ ಬರುತ್ತೆ ಆದರೆ ಜೀವನನೇ ಒಂದೊಂದು ಸಲ ಫಿಲಾಸಫಿ ಆಗಿಬಿಡುತ್ತೆ ಆತರ ಒಂದು ಗೊಂದಲದಲ್ಲಿ ನಾವೆಲ್ಲ ಸಿಕ್ಕಾಕೊಂಡ್ಬಿಡ್ತೀವಿ ಅದರ ಒಂದು ಬೇಸ್ ಅಲ್ಲಿ ಅದರ ಒಂದು ಹಿನ್ನೆಲೆಯಲ್ಲಿ ಒಂದು ಬಹಳ ಸುಂದರವಾದ ಕಥೆಯನ್ನು ಮಾಡ್ಕೊಂಡು ರಾಜು ಅವರು ಸಿನಿಮಾನ ನಿರ್ದೇಶನ ಮಾಡಿದ್ದಾರೆ ಜೊತೆಗೆ ಶ್ರೀಮತಿ ಲಲಿತಾ ರಾಜಶೇಖರ್ ಅವರು ನಿರ್ಮಾಣ ಮಾಡಿದ್ದಾರೆ ಈಗ ನಾನು ಒಂದು ಹಾಡನ್ನು ನೋಡಿದೆ ಕೇಳಿದೆ ಕೂಡ ಅದನ್ನು ಅಕ್ಷಯ್ ಅವರು ಹಾಡಿದ್ದಾರೆ ಈ ಹಾಡನ್ನು ನಾನು ಕೇಳಿದ್ದು ನೋಡಿದ್ದು ಬಹಳ ಖುಷಿಯಾಯಿತು ಸಾಮಾನ್ಯವಾಗಿ ಈ ಥರ ಹಾಡುಗಳನ್ನು ಎಲ್ಲರ ಕೈಲೂ ಹಾಡೋಕ್ಕಾಗೋದಿಲ್ಲ ಅದನ್ನು ಬಹಳ ಚೆನ್ನಾಗಿ ರಾಗ ಸಂಯೋಜನೆ ಮಾಡಿದವರು ಅತಿಶಯ್ ಅವರು ರಾಜು ಅವರಿಗೆ ಈ ಸಿನಿಮಾದ ಎಲ್ಲ ಯಶಸ್ಸು ನಿಮ್ಮಗಳಿಂದ ಬರಬೇಕು ಪ್ರತಿ ಸಲ ಹೊಸಬರನ್ನ ಹೇಗೆ ನೀವು ಬರ್ಮಾಡ್ಕೋತಿರೋ ನಿನಗಾಗಿ ಸಮಯದಲ್ಲಿ ನಾನು ಕೂಡ ಹೊಸಬನೇ ಅದನ್ನು ತೆರೆದ ಭಾವಗಳಿಂದ ನಮ್ಮನ್ನು ನೀವು ಬರ್ಮಾಡ್ಕೊಂಡ್ರಿ ಅದೇ ರೀತಿ ಹೊಸ ಪ್ರತಿಭೆಗಳನ್ನ ನೀವು ಬರ್ಮಾಡ್ಕೊಳ್ಳಿ ಅಂತ ನಾನು ಕೇಳ್ಕೊತಾ ಇದ್ದೀನಿ ಪ್ರಾರ್ಥಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ